ಹೆಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ತುಂಬಾನೇ ಚೆನ್ನಾಗಿರುವಂತ ಶಾರ್ಟ್ ನೆಕ್ಸೆಟ್ ಗಳ ಡಿಸೈನ್ ಅನ್ನು ತೋರಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಎಲ್ಲಾ ತರಹದ ಡಿಸೈನ್ಸ್ ಮಿಕ್ಸ್ ಇದೆ ಅಂದ್ರೆ ಶಾರ್ಟ್ ನೆಕ್ಸೆಟ್ ಗಳು ಜೊತೆಗೆ ಪರ್ಲ್ ನೆಕ್ಸೆಟ್ ಜೇಡಾ ನೆಕ್ಸೆಟ್ ಹಾಗೆ ಕಂಟಿ ನೆಕ್ ಸೆಟ್ ಗಳ ಒಂದು ಮಿಕ್ಸ್ ವಿಡಿಯೋ ನೋಡಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್ ಬನ್ನಿ ಇವಾಗ ವಿಡಿಯೋ ಮಾಡೋಣ ಮೊದಲಿಗೆ ನೀವು ಇಲ್ಲಿ ನೋಡ್ತಿರುವಂತಹದ್ದು ಪರ್ಲ್ ಇಂದ ಮಾಡಿರುವಂತಹ ಒಂದು ಶಾರ್ಟ್ ನೆಕ್ ಮಿಡ್ಲ್ ಅಲ್ಲಿ ಜೊತೆಗೆ ನೀವು ಮರೂನ್ ಕಲರ್ ಸ್ಟೋನ್ ಗಳನ್ನು ಕೂಡ ನೋಡಬಹುದು ಹಾಗೆ ಇದೊಂದು ತುಂಬಾನೇ ಬ್ರಾಡ್ ಆಗಿರುವಂತಹ ನೆಕ್ ಸೆಟ್ ಜೊತೆಗೆ ತೀರಾ ಕಮ್ಮಿ ಗ್ರಾಮಲ್ಲಿ ಅಲ್ಲಿ ಆಗಿರುವಂತಹದ್ದು ಇದಕ್ಕೆ ಸೆಟ್ ಆಗಿ ಇಯರಿಂಗ್ ಕೂಡ ಬಂದಿದೆ ಸೊ ಇಯರಿಂಗ್ ನಾನು ವೆಯ್ಟ್ ಹೇಳುವಂತದ್ದು ಇಯರಿಂಗ್ ಹಾಗೆ ನೆಕ್ಸ್ಟ್ ಸಿಟಿನ ವೆಯ್ಟ್ ಇನ್ಕ್ಲೂಡ್ ಆಗಿರುತ್ತೆ ವೈಟ್ ಒಂದು ಕೇವಲ ಇಪ್ಪತ್ತೊಂದು ಗ್ರಾಮ್ ಐನೂರು ಮಿಲಿಯಲ್ಲಿ ಆಗಿರುವಂತದ್ದು ಇನ್ನು ಹಿಂದ್ಗಡೆಯಿಂದ ಇದಕ್ಕೆ ಬ್ಯಾಕ್ ಥ್ರೆಡ್ ಅನ್ನ ನಾವೇ ಹಾಕೋಬೇಕು ಒಂದ್ ವೇಳೆ ಬ್ಯಾಕ್ ಥ್ರೆಡ್ ಇಷ್ಟ ಇಲ್ಲ ಅನ್ನೋದು ನೀವು ಎಕ್ಸ್ಟ್ರಾಗ್ರಾಮ್ ಚಿನ್ನ ಹಾಕಿಸ್ಬಿಟ್ಟು ಚೈನ್ ಅನ್ನ ಮಾಡಿಸಿ ಹಾಕೊಬಹುದು ಇದರಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಪರ್ಲ್ ಅನ್ನ ಕೊಟ್ಟಿದ್ದಾರೆ ತ್ರೀ ಲೇಯರ್ ಅಲ್ಲಿ ಪರ್ಲ್ ಅನ್ನ ಕೊಟ್ಟಿದ್ದಾರೆ ಸೊ ಒಂದ್ ವೇಳೆ ನಿಮ್ಗೆ ಅದು ಒಳಗಡೆಯಿಂದ ಬಂದಿರುವಂತಹ ಒಂದು ಲೈನ್ ಪರ್ಲ್ ಇಷ್ಟ ಇಲ್ಲ ಅಂದ್ರೆ ನೀವು ಅದನ್ನ ರಿಮೂವ್ ಮಾಡಿಸಿ ಇನ್ನೂ ಸ್ವಲ್ಪ ಕಮ್ಮಿ ಗ್ರಾಮಲ್ಲಿ ಅಲ್ಲಿ ಕಸ್ಟಮೈಸ್ ಮಾಡಿಸಿಕೊಬಹುದು ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುವಂತಹ ಒಂದು ಶಾರ್ಟ್ ಸೆಟ್ ತೀರಾ ಕಮ್ಮಿ ಗಾಮಲ್ಲಿ ಆಗಿರುವಂತಹ ನೆಕ್ಸೆಟ್ ಇದು ಇದರಲ್ಲಿ ಫುಲ್ ಆಗಿ ಲಕ್ಷ್ಮಿ ಡಿಸೈನ್ ಅನ್ನ ನೀವು ನೋಡಬಹುದು ಲಕ್ಷ್ಮಿಯ ತಲೆ ಮೇಲೆ ವೈಟ್ ಸ್ಟೋನ್ ಅನ್ನ ಇಟ್ಟಿದ್ದಾರೆ ಹಾಗೆ ಕೆಳಗಡೆ ಇಂದ ಬೀಟ್ಸ್ ಅನ್ನ ಅಂದ್ರೆ ಪರ್ಲ್ ಅನ್ನ ಹ್ಯಾಂಗಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಡ್ರಾಪಿಂಗ್ಸ್ ಆಗಿ ಹಾಗೆ ಮಿಡ್ಲ್ ಮಿಡ್ಲ್ ಅಲ್ಲಿ ಮರೂನ್ ಕಲರ್ ಸ್ಟೋನ್ ಅನ್ನು ಕೂಡ ಇಟ್ಟಿದ್ದಾರೆ ನೀವು ನೋಡಬಹುದು ಆಸ್ ಯೂಶಲ್ ಹಿಂದ್ಗಡೆ ಇದಕ್ಕೆ ಥ್ರೆಡ್ ಅನ್ನ ನಾವೇ ಹಾಕೊಬೇಕು ತುಂಬಾನೇ ಆಗಿದೆ ಇನ್ನು ಇದ್ರ ವೈಟ್ ನೀವು ನೋಡ್ತೇನೆ ಇರಬಹುದು ಕೇವಲ ಹತ್ತು ಗ್ರಾಮಲ್ಲಿ ಅಲ್ಲಿ ಆಗಿರುವಂತಹ ಒಂದು ಬ್ಯೂಟಿಫುಲ್ ನೆಕ್ಸೆಟ್ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಾ ಫುಲ್ ಆಗಿ ಸ್ಟೋನ್ ಇಂದ ಮಾಡಿರುವಂತಹ ನೆಕ್ಸೆಟ್ ವೈಟ್ ಸ್ಟೋನ್ ಇಂದ ತುಂಬಾ ಫ್ಯಾನ್ಸಿ ಆಗಿದೆ ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ವೈಟ್ ಬಂದ್ಬಿಟ್ಟು ಹದಿನೇಳು ಗ್ರಾಮ್ ಮೂವತ್ತು ಮಿಲಿ ನಾನು ಹೇಳಿರುವಂತಹ ವೈಟ್ ಅನ್ನುವಂಥದ್ದು ಸೆಟ್ ಹಾಗೆ ಇಯರಿಂಗ್ ರಿಂಗ್ ಇನ್ಕ್ಲೂಡ್ ಆಗಿರುತ್ತೆ ನಿಮ್ಗೆ ಹದಿನೇಳು ಗ್ರಾಮ್ ಅಲ್ಲಿ ಹದಿನೇಳು ಗ್ರಾಮ್ ಮೂವತ್ತು ಮಿಲಿಯಲ್ಲಿ ಇದೆರಡು ನಿಮಗೆ ಸಿಗುತ್ತೆ ಇದು ತುಂಬಾನೇ ಚೆನ್ನಾಗಿರುವಂತಹ ಒಂದು ನೆಕ್ಸೆಟ್ ತುಂಬಾ ಸ್ಟೈಲಿಶ್ ಆಗಿ ಅಂದ್ರೆ ಪಾರ್ಟಿ ವೇರ್ ಮಾಡುವಂತಹ ನೆಕ್ಸೆಟ್ ಇದು ವೈಟ್ ಸ್ಟೋನ್ ಇಂದ ಮಾಡಿರುವಂತದ್ದು ಇದರಲ್ಲೂ ಕೂಡ ಸ್ಟೋನ್ ಮೇಲೆ ಕೂಡ ಫ್ಲವರ್ ಡಿಸೈನ್ ಅನ್ನ ನೀವು ನೋಡಬಹುದು ತುಂಬಾನೇ ಆಗಿದೆ ಇದು ಅಷ್ಟೇ ಹಿಂದ್ಗಡೆಯಿಂದ ಪ್ಲೇನ್ ಆಗಿ ಬಂದಿದೆ ಸೊ ಇಷ್ಟದ ಪ್ರಕಾರ ನೀವು ಥ್ರೆಡ್ ಬೇಕಾದ್ರೆ ಥ್ರೆಡ್ ಇಲ್ಲ ಅಂತ ಹೇಳಿದ್ರೆ ಚೈನ್ ಅನ್ನ ನೀವೇ ನೀವೇ ಹಾಕೊಬೇಕು ತುಂಬಾನೇ ಸ್ಟೈಲಿಶ್ ಆಗಿ ಕೂಡ ಕಾಣುತ್ತೆ ನೆಕ್ಸ್ಟ್ ನೀವೀಗ ಇಲ್ಲಿ ನೋಡ್ತಿರುವಂತದ್ದು ಇದನ್ನ ಕಂಟಿ ಎಕ್ಸೆಟ್ ಅಂತ ಹೇಳ್ತೀವಿ ಅಂದರೆ ಕಡ್ಡಿ ತರ ಬಂದಿರುತ್ತಲ್ಲ ಆ ಕಡೆ ಈ ಕಡೆಯಿಂದ ತುಂಬಾನೇ ಪ್ರೀತಿಯಾಗಿದೆ ಇವೆಲ್ಲವೂ ಕೂಡ ತೀರಾ ಕಮ್ಮಿ ಗ್ರಾಮಲ್ಲಿ ಆಗುವಂತ ನೆಕ್ಸೆಟ್ಗಳು ಗಳು ದೊಡ್ಡ ನೆಕ್ಸೆಟ್ಗಳನ್ನು ಗಳನ್ನ ಮಾಡಿಸ್ಕೆ ಆಗಲ್ಲ ಅನ್ನೋರು ಈ ತರ ಹತ್ತರಿಂದ ಹದಿನೈದು ಗ್ರಾಮ್ ಒಳಗಡೆ ಇರುವಂಥ ನೆಕ್ಸೆಟ್ಗಳನ್ನು ಗಳನ್ನ ಅಂದರೆ ಅಂದ್ರೆ ಹತ್ತರಿಂದ ಹದಿನೈದು ಗ್ರಾಮ್ ನೆಕ್ಸೆಟ್ ಮಾಡ್ಸೋಕು ಇವಾಗ ಗೋಲ್ಡ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಒಂದು ಎಪ್ಪತ್ತೈದರಿಂದ ಎಂಬತ್ತು ಸಾವಿರ ಬೇಕು ಬಟ್ ತೀರಾ ಆಸೆ ಗೋಲ್ಡ್ ಬೇಕು ಬೇಕು ಅಂತ ಆಸೆ ಇರೋರಿಗೆ ದೊಡ್ಡ ದೊಡ್ಡ ನೆಕ್ಸೆಟ್ ಗಳನ್ನ ಆಗಲ್ಲ ಅನ್ನೋರು ಈ ತರ ಚಿಕ್ಕ ಪುಟ್ಟ ನೆಕ್ಸೆಟ್ ಗಳನ್ನ ಇದರಲ್ಲಿ ಪೆಂಡೆಂಟ್ ನೋಡಿ ಎಷ್ಟೊಂದು ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ಇನ್ನು ವೇಟ್ ಅನ್ನುವಂಥದ್ದು ಕೇವಲ ಹನ್ನೊಂದು ಗ್ರಾಮ್ ಐನೂರ ತೊಂಬತ್ತು ಮಿಲಿ ಇರುವಂತದ್ದು ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಸ್ಟೋನ್ಗಳಲ್ಲಿ ಕೂಡ ಕಲರ್ ಕಾಂಬಿನೇಷನ್ ನೋಡಿ ಸ್ಟೋನ್ ಇದು ಪೆಂಡೆಂಟ್ ಅಲ್ಲಿ ತುಂಬನೇ ಒಂದು ಲುಕ್ ಬಂದಿದೆ ಇದಕ್ಕೆ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ಇದು ಅಷ್ಟೇ ಕಂಟಿ ನೆಕ್ಸೆಟ್ ಇದನ್ನ ಜೇಡದಿಂದ ಮಾಡಿದರೆ ಈ ಜೇಡಾ ಬಿಟ್ಸ್ ಬಂದ್ರೆ ನೆಕ್ಸೆಟ್ ಗೆ ಒಳ್ಳೆ ಲುಕ್ ಬರುತ್ತೆ ಎಷ್ಟೊಂದು ಕ್ಯೂಟ್ ಆಗಿ ಕಾಣ್ತಾ ಇದೆ ನೋಡಿ ಜೊತೆಗೆ ಪರ್ಲ್ ಅನ್ನು ಕೂಡ ಕೊಟ್ಟಿದ್ದಾರೆ ಹಾಗೆ ವೈಟ್ ಸ್ಟೋನ್ ಅನ್ನು ಕೂಡ ನೀವು ನೋಡಬಹುದು ಪೆಂಡೆಂಟ್ ಮಿಡ್ಲ್ ಗಡೆ ಒಂದು ದೊಡ್ಡದಾಗಿ ಜೇಡಾನ್ನ ಇಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಇದು ಕೂಡ ಅಷ್ಟೇ ಕಂಟಿ ನೆಕ್ಸೆಟ್ ತೀರಾ ಕಮ್ಮಿ ಇರುವಂತದ್ದು ಕೇವಲ ಹತ್ತು ಗ್ರಾಮ್ ಮೂವತ್ತ ಎರಡು ಮಿಲಿಯಲ್ಲಿ ಆಗಿರುವಂತಹ ಒಂದು ಬ್ಯೂಟಿಫುಲ್ ಕಂಠಿ ನೆಕ್ಸೆಟ್ಟು ಎಷ್ಟೊಂದು ಕ್ಯೂಟ್ ಆಗಿದೆ ಒಂದು ವೇಳೆ ನಿಮಗೆ ಈ ಡಿಸೈನ್ಸ್ ಎಲ್ಲ ಇಷ್ಟ ಆದರೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಗ್ರಾಮ್ಸ್ ಹಾಕಿಬಿಟ್ಟು ದೊಡ್ಡದಾಗಿ ಬೇಕಾದರೂ ಮಾಡಿಸ್ಕೊಬೋದು ದೊಡ್ಡ ದೊಡ್ಡ ನೆಕ್ಸೆಟ್ ಬೇಕು ಅಂತ ಅನ್ನುವರು ಇಲ್ದಿದ್ರೆ ನೀವು ಇಷ್ಟೇ ಚಿಕ್ಕದಾಗಿ ಬೇಕಾದರೂ ಮಾಡಿಸ್ಕೊಬೋದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ಇದು ಅಷ್ಟೇ ಅಷ್ಟೇ ಒಂದು ಕಂಠಿ ನೆಕ್ಸೆಟ್ಟು ಎಷ್ಟೊಂದು ಕ್ಯೂಟ್ ಆಗಿದೆ ನೋಡಿ ಇದರ ಪೆಂಡೆಂಟ್ ಅನ್ನುವಂಥದ್ದು ತುಂಬಾ ಡೆಲಿಕೇಟ್ ಆಗಿ ಹಾಗೆ ತುಂಬಾ ಬ್ಯೂಟಿಫುಲ್ ಆಗಿದೆ ಜೊತೆಗೆ ಇದರಲ್ಲಿ ಪರ್ಲನ್ನು ಫುಲ್ ಗೆಜ್ಜೆ ರೂಪದಲ್ಲಿ ಕೊಟ್ಟಿರೋದ್ರಿಂದ ಒಂದು ಇನ್ನೂ ಚೆನ್ನಾಗಿ ಲುಕ್ ಬಂದಿದೆ ಈ ನೆಕ್ಸೆಟ್ಗೆ ಈ ನೆಕ್ಸೆಟ್ಟಿನ ವೇಟ್ ಅನ್ನುವಂಥದ್ದು ಕೇವಲ ಹದಿಮೂರು ಗ್ರಾಮ್ ಇರುವಂಥದ್ದು ನಿಮಗೆಲ್ಲ ಈ ಥರ ನೆಕ್ಸೆಟ್ಗಳು ಇಷ್ಟ ಆಗಿ ಇಷ್ಟೊಂದು ಕಮ್ಮಿ ಗ್ರಾಮಲ್ಲಿ ಬೇಡ ಸ್ವಲ್ಪ ಜಾಸ್ತಿ ಗ್ರಾಮಲ್ಲಿ ಬೇಕು ಅನ್ನೋರು ಎಕ್ಸ್ಟ್ರಾ ಗ್ರಾಮ್ಸ್ ಚಿನ್ನ ಹಾಕಿಬಿಟ್ಟು ಇದೇ ಡಿಸೈನಲ್ಲಿ ನೀವು ತುಂಬಾನೇ ತುಂಬನೇ ಪ್ರಿಟಿಯಾಗಿ ಕಾಣುತ್ತೆ ಹಾಗೆ ಇವತ್ತು ನಾನು ತೋರಿಸುವಂಥ ಎಲ್ಲ ಗೋಲ್ಡ್ಗಳು ಕೂಡ ಸುಮಿತ್ ಜುವೆಲ್ಲರ್ಸ್ ಮೈಸೂರು ಇಲ್ಲಿ ಅವೈಲೇಬಲ್ ಇರುವಂಥದ್ದು ನಿಮಗೆ ನಾನಿವತ್ತು ತೋರಿಸುವಂತಹ ಗೋಲ್ಡ್ಗಳಲ್ಲಿ ಯಾವುದಾದ್ರು ಇಷ್ಟ ಆಗಿ ನೀವು ಕೂಡ ಪರ್ಚೇಸ್ ಮಾಡಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ನಂಬರನ್ನ ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂಥದ್ದು ನಾರ್ಮಲ್ ಶಾರ್ಟ್ ತುಂಬಾನೇ ತುಂಬನೇ ಪ್ರಿಟಿಯಾಗಿದೆ ಇದರಲ್ಲೂ ಕೂಡ ನೀವು ಜೇಡಾನ ನೋಡಬಹುದು ಡ್ರಾಪಿಂಗ್ಸ್ ಅಲ್ಲಿ ಅಂದರೆ ಪೆಂಡೆಂಟ್ ಪೋರ್ಷನ್ ಅಲ್ಲಿ ಜೊತೆಗೆ ಆ ಕಡೆ ಈ ಕಡೆಯಿಂದ ಗ್ರೀನ್ ಸ್ಟೋನ್ ಅನ್ನ ಕೊಟ್ಟಿದ್ದಾರೆ ಮಿಡ್ಲ್ ಅಲ್ಲಿ ಮರೂನ್ ಸ್ಟೋನ್ ಕೂಡ ನೀವು ನೋಡಬಹುದು ಹಾಗೆಯೇ ಪೆಂಡೆಂಟ್ ಅಲ್ಲಿ ಲಕ್ಷ್ಮಿಯನ್ನ ಕೊಟ್ಟಿದ್ದಾರೆ ಕ್ಯೂಟ್ ಆಗಿದೆ ಇನ್ನು ಇದರ ವೇಟ್ ಬಂದು ಕೇವಲ ಹದಿನೈದು ಗ್ರಾಮ್ ಅಲ್ಲಿ ಆಗಿರುವಂತದ್ದು ನೋಡಿದ್ರೆ ನಂಬಲಿಕ್ಕೆ ಆಗಲ್ಲ ಹದಿನೈದು ಗ್ರಾಮ್ ಅಲ್ಲಿ ಆಗಿರೋದು ಅಂದ್ರೆ ಹಿಂದ್ಗಡೆಯಿಂದ ಇದಕ್ಕೆ ಪ್ಲೇನ್ ಆಗಿ ಬಿಟ್ಟಿರ್ತಾರೆ ಸೊ ನಿಮ್ಗೆ ಯಾವ್ದು ಇಷ್ಟ ಏನೋ ನಿಮ್ಗೆ ಥ್ರೆಡ್ ಇಷ್ಟ ಆದ್ರೆ ಥ್ರೆಡ್ ಹಾಕೊಬಹುದು ಇಲ್ಲ ಚೈನ್ ನೀವು ಚೈನ್ ಅನ್ನ ಬೇಕಾದರೂ ಕಟ್ಟಿಸ್ಕೊಬಹುದು ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರುವಂತದ್ದು ತುಂಬಾನೇ ಪ್ರಿಟಿ ಆಗಿರುವಂತ ಒಂದು ಸೆಟ್ಟು ಇದರ ವೆಯ್ಟು ನಿಮಗೆ ನೋಡ್ತಾನೆ ಇರಬಹುದು ಇಪ್ಪತ್ತು ಗ್ರಾಮಲ್ಲಿ ಆಗಿರುವಂಥದ್ದು ಫುಲ್ ಆಗಿ ಮಾವಿನಕಾಯಿ ಡಿಸೈನ್ ಕೊಟ್ಟಿದ್ದಾರೆ ಆ ಕಡೆ ಈ ಕಡೆಯಿಂದ ಇನ್ನು ಇದಕ್ಕೆ ಪೆಂಡೆಂಟು ಕೂಡ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿ ಕೊಟ್ಟಿದ್ದಾರೆ ದೊಡ್ಡದಾಗಿ ಫ್ಲವರ್ ಶೇಪ್ ಅಲ್ಲಿ ಪೆಂಡೆಂಟ್ ಬಂದಿದೆ ಹಾಗೆ ಕೆಳಗಡೆಯಿಂದ ಡ್ರಾಪಿಂಗ್ಸ್ ಅಲ್ಲಿ ಬೀಡ್ಸ್ ಕೊಟ್ಟಿದ್ದಾರೆ ಗ್ರೀನ್ ಅಂಡ್ ಪಿಂಕ್ ಕಲರ್ ಬೀಡ್ಸ್ ಜೊತೆಗೆ ಸ್ಟೋನ್ ಕೂಡ ನೀವು ನೋಡಬಹುದು ಹಾಗೆ ನೆಕ್ಸೆಟ್ ಮೇಲ್ಗಡೆ ಕೂಡ ನೀವು ಸ್ಟೋನ್ ನೋಡ್ಬೋದು ನೋಡಬಹುದು ಆ ಕಡೆಯಿಂದ ಈ ಕಡೆ ತನಕ ತುಂಬನೇ ಚೆನ್ನಾಗಿದೆ ವೆಯ್ಟ್ ಅನ್ನುವಂಥದ್ದು ಆಲ್ರೆಡಿ ಹೇಳಿದ್ದೀನಿ ಇಪ್ಪತ್ತು ಗ್ರಾಮ್ ಅಂತ ಒಂದು ವೇಳೆ ನಿಮಗೆ ಇದರಲ್ಲಿ ಲಾಂಗ್ ನೆಕ್ ಸೆಟ್ ಬೇಕಾದರೆ ಒಂದು ಮೂವತ್ತು ಮೂವತ್ತೈದು ಗ್ರಾಮಲ್ಲಿ ಕೂಡ ಈ ಡಿಸೈನ್ ಇಷ್ಟ ಆದರೆ ನೀವು ಲಾಂಗ್ ಸೆಟ್ಗಳನ್ನು ಬೇಕಾದರೂ ಮಾಡಿ ಹಾಕೊಬೋದು ಇಲ್ಲ ಅಂತ ಹೇಳಿದರೆ ಇಷ್ಟೇ ಗ್ರಾಮಲ್ಲಿ ನೀವು ಶಾರ್ಟ್ ನೆಕ್ ಸೆಟ್ಗಳನ್ನು ಮಾಡಿ ಹಾಕೊಬೋದು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವ ಇದಿಷ್ಟು ಇವತ್ತಿನ ಬ್ಯೂಟಿಫುಲ್ ಆಗಿರುವಂಥ ಶಾರ್ಟ್ ನೆಕ್ಸೆಟ್ಗಳ ಕಲೆಕ್ಷನ್ ಆಗಿತ್ತು ಸೊ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ಪ್ರತಿ ಬಾರಿ ನಾನು ಹೊಸ ಹೊಸ ವೀಡಿಯೋ ಹಾಕಿದಾಗಲೆಲ್ಲ ನಿಮಗೆ ತಪ್ಪದೆ ನೋಟಿಫಿಕೇಷನ್ ಬರುತ್ತೆ ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನಷ್ಟು ಹೊಸ ಹೊಸ ಕಲೆಕ್ಷನ್ಸ್ಗಳೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಬಬಾಯ್